ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವಿಡಿಯೋಸ್ಗಳನ್ನು ನೀವು ಪಡೆಯಬಹುದು. ಸ್ನೇಹಿತರೆ, ಕರ್ನಾಟಕ ಲೋಕಸೇವಾ ಆಯೋಗ KPSCಯಲ್ಲಿ ಖಾಲಿ ಇರತಕ್ಕಂಥ ಗ್ರೂಪ್ ಎ ತಾಂತ್ರಿಕ ಮತ್ತು ಗ್ರೂಪ್ ಬಿ ತಾಂತ್ರಿಕ ಹಾಗೂ ತಾಂತ್ರಿಕೇತರ ವೃಂದದ ಹುದ್ದೆಗಳನ್ನು ಇಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ತಾವು ಆನ್ಲೈನ್ ಮೂಲಕವೇ ಅರ್ಜಿ ಹಾಕಬೇಕಾಗಿದೆ. ಬನ್ನಿ ಈ ಒಂದು ಹುದ್ದೆಗಳ ವಿವರವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಇವಾಗ ನೋಡಿ, ಗ್ರೂಪ್ ಎ ಹುದ್ದೆಗಳು, ಗ್ರೂಪ್ ಎ ಹುದ್ದೆಗಳಲ್ಲಿ ಟೋಟಲ್ 4 ಹುದ್ದೆಗಳಿವೆ. ಇದು ಒಂದು ಹುದ್ದೆಯ ಪದನಾಮ ಬಂದ್ಬಿಟ್ಟು ಅಥವಾ ಇಲಾಖೆ ಹೆಸರು ಅಂತ ಏನು ಹೇಳ್ತೇವೆ ಅದು ಬಂದ್ಬಿಟ್ಟು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿನ ಜಿಲ್ಲಾ ವ್ಯವಸ್ಥಾಪಕರು ಗ್ರೇಡ್ ಎ. ಓಕೆ, ಇದಾದ್ಮೇಲೆ ಗ್ರೂಪ್ ಬಿ ಹುದ್ದೆಗಳು. ಗ್ರೂಪ್ ಬಿ ಹುದ್ದೆಗಳು ಈ ರೀತಿಯಾಗಿದ್ದಾವೆ. ಇದರಲ್ಲಿ ಒಂದನೇದರಲ್ಲಿ ಟೋಟಲ್ 4 ವೇಕೆನ್ಸಿಗಳಿವೆ. ಇದು ಬಂದ್ಬಿಟ್ಟು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿನ ಜಿಲ್ಲಾ ವ್ಯವಸ್ಥಾಪಕರು ಗ್ರೇಡ್ ಬಿ. ಆಮೇಲೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳನ್ನ ತಾಲೂಕು ಅಭಿವೃದ್ಧಿ ಅಧಿಕಾರಿ 33, ಮತ್ತೆ ಸಹಾಯಕ ನಿರ್ದೇಶಕರು 17, ಅಲ್ಲಿನ ಪರಿಸರ ಅಭಿಯಂತರರು ಅಂದ್ರೆ ಇಂಜಿನಿಯರ್ 4, ಮತ್ತೆ ಸಹಾಯಕ ನಿರ್ದೇಶಕರು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ 2, ಮತ್ತೆ ಈ ಒಂದು ಸಹಾಯಕ ಪ್ರಾಧ್ಯಾಪಕರು ಇವರು ಬಂದ್ಬಿಟ್ಟು ಇಲ್ಲಿ ಇವರಿಗೆ ಒಂದು ಪೋಷಣ ನೀಡಲಾಗಿದೆ. ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಮತ್ತೆ ವ್ಯವಸ್ಥಾಪಕರು ರವೀಂದ್ರ ಕಲಾಕ್ಷೇತ್ರ ಇದರಲ್ಲಿ 2, ಮತ್ತೆ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಸಹಾಯಕ ಅಭಿಯಂತರರು ಸಿವಿಲ್ ಇವರಿಗೆ 181, ಹಾಗೆ ಸಹಾಯಕ ಅಭಿಯಂತರರು ಮೆಕ್ಯಾನಿಕಲ್ ಅವರಿಗೆ 3 ಪೋಸ್ಟ್ಗಳನ್ನು ಇಲ್ಲಿ ಕಾಯ್ದಿರಿಸಲಾಗಿದೆ. ಟೋಟಲ್ ಆಗಿ ಬಂದ್ಬಿಟ್ಟು 251 ಪೋಸ್ಟ್ಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಒಂದು ಪೋಸ್ಟ್ಗಳಿಗೆ ಅರ್ಜಿ ಹಾಕಲು ಕೊನೆಯ ದಿನಾಂಕ ಈ ರೀತಿಯಾಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 10/8/2020, ಹಾಗೆ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 11/8/2020. ತಾವು ಇದನ್ನು ಆನ್ಲೈನ್ ಮೂಲಕವೇ ಅರ್ಜಿ ಹಾಕಬೇಕಾಗಿದ್ದು, ಆನ್ಲೈನ್ ಮೂಲಕ ತಾವು ಅರ್ಜಿ ಹಾಕ್ತಿರಬೇಕಾದ್ರೆ ತಮ್ಮ ಭಾವಚಿತ್ರ, ಸಹಿ, ವಯೋಮಿತಿ, ಹಾಗೆ ವಿದ್ಯಾರ್ಹತೆ ಮತ್ತು ಇನ್ನು ಕೋರಿದಂತ ಮೀಸಲಾತಿಗೆ ಸಂಬಂಧಪಟ್ಟಂತ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತಾವು ಸ್ಕ್ಯಾನ್ ಮಾಡಿ ಇಟ್ಕೊಂಡ್ಬಿಟ್ಟು ಕ್ಲಿಯರ್ ಆಗಿರ್ಬೇಕು. ಸ್ಕ್ಯಾನ್ ಮಾಡಿರೋದು ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತೆ ಅಪ್ಲೋಡ್ ಆದ ಮೇಲೆ ತಮಗೆ ಒಂದು ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ತಾವು ಈ ಒಂದು ಫೀ ಅನ್ನ ತಾವು ಆನ್ಲೈನ್ ಮೂಲಕ ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ತಾವು ಪೇ ಮಾಡಬಹುದು. ಹಾಗೆ ಇನ್ನೊಂದು ಅಂತಂದ್ರೆ, ತಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತಕ್ಕಂಥ ಒಂದು ಯಾವ್ದಾದ್ರು ಡಾಕ್ಯುಮೆಂಟ್ ಬ್ಲರ್ ಆಗಿದ್ದು ಅಥವಾ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಅವರು ತಮ್ಮ ಒಂದು ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡಬಹುದು. ಯಾಕಂದ್ರೆ ತಾವು ಅಲ್ಲಿ ಯಾವ್ದು ಅಪ್ಲೋಡ್ ಮಾಡಿರ್ತಾರ ಅಂತ ಅದು ಗೊತ್ತೇ ಆಗುವುದಿಲ್ಲ. ಇನ್ನು ಇದಕ್ಕೆ ನಿಗದಿಪಡಿಸಿರತಕ್ಕಂಥ ಶುಲ್ಕ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600, ಪ್ರವರ್ಗ 2A 2B 3A 3B ಅವರಿಗೆ 300, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ, ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಶುಲ್ಕ ಇರುವುದಿಲ್ಲ. ಮತ್ತೆ ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ತಾವು ಇಚ್ಛಿಸಿದ್ದಲ್ಲಿ ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿ ಮತ್ತೆ ಒಂದೇ ಶುಲ್ಕವನ್ನು ಪಾವತಿ ಮಾಡತಕ್ಕದ್ದು. ಹಾಗೆ ಇಲ್ಲೊಂದು ವಿಶೇಷ ಸೂಚನೆಯನ್ನು ತಮಗೆ ನೀಡಿದ್ದಾರೆ, ತಾವು 35 ರೂಪಾಯಿಗಳನ್ನು ಕಡ್ಡಾಯವಾಗಿ ಪೇ ಮಾಡಬೇಕು. ಯಾವುದೇ ಜಾತಿ ಅಥವಾ ಯಾವುದೇ ಪಂಗಡ ಆಗಿರ್ಬೋದು, ತಾವು 35 ರೂಪಾಯಿಯನ್ನ ಕಡ್ಡಾಯವಾಗಿ ಇಲ್ಲಿ ಪ್ರಕ್ರಿಯೆ ಶುಲ್ಕ, ಪ್ರೊಸೆಸಿಂಗ್ ಫೀಸ್ ಅಂತ ಏನು ಹೇಳ್ತಾರೆ, ಅದನ್ನ ತಾವು ಪೇ ಮಾಡಲೇಬೇಕು. ತಾವೇನಾದರೂ ಪೇ ಮಾಡಿಲ್ಲ ಅಂದ್ರೆ ಅಂತ ಒಂದು ಅರ್ಜಿಯನ್ನ ತಿರಸ್ಕರಿಸಲಾಗುವುದು ಅಂತ ಇಲ್ಲಿ ತಿಳಿಸಲಾಗಿದೆ. ಇಲ್ಲಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಈ ರೀತಿಯಾಗಿದೆ. ಇದೊಂದು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಪ್ ಕ್ವಶನ್ಸ್ ಗಳಿದ್ದು, ತಾವೇನಾದರೂ ಕ್ವಶನ್ಸ್ ಒಂದು ಕ್ವಶನ್ ಗೆ ಆನ್ಸರ್ ಏನಾದ್ರು ತಪ್ಪು ಕೊಟ್ಟರೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ, ಅದಕ್ಕೆ 0.25 ಅಥವಾ 1/4 ಆಫ್ ದಿ ಮಾರ್ಕ್ಸ್ ಅನ್ನ ಡಿಡಕ್ಟ್ ಮಾಡಲಾಗುತ್ತೆ. ಇನ್ನು ಇಲ್ಲಿ 2 ಪೇಪರ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಒಂದೇದು ಜನರಲ್ ಪೇಪರ್ 200 ಮಾರ್ಕ್ಸ್ಗಳಿಗಿರುತ್ತೆ 1.5 ಗಂಟೆ, ಎರಡನೇದು ಸ್ಪೆಸಿಫಿಕ್ ಪೇಪರ್ 200 ಮಾರ್ಕ್ಸ್ಗಳಿಗೆ 2 ಗಂಟೆ ಕಾಲಾವಕಾಶ ನಿಮಗೆ ನೀಡಲಾಗುತ್ತೆ. ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಈ ರೀತಿಯಾಗಿ ಇಲ್ಲಿ ತಿಳಿಸಲಾಗಿದೆ. ಈ ಒಂದು ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅನುಸೂಚಿಯಲ್ಲಿ ಆಯಾ ಹುದ್ದೆಗಳ ಮುಂದೆ ಸೂಚಿಸಿರುವ ವಿದ್ಯಾರ್ಹತೆಗಳನ್ನು ಅಭ್ಯರ್ಥಿಗಳು ಹೊಂದಿರಬೇಕಂತ ಇಲ್ಲಿ ಹೇಳಿದ್ದಾರೆ. ಮತ್ತೆ ವಯೋಮಿತಿ ಬಂದ್ಬಿಟ್ಟು ಆ ಒಂದು ಅನುಸೂಚಿಯಲ್ಲಿ ಆಯಾ ಹುದ್ದೆಗಳ ಎದುರಿಗೆ ಆ ಒಂದು ಕನಿಷ್ಠ ಮತ್ತು ಗರಿಷ್ಠ ವಯೋಮಿತಿಯನ್ನು ತಿಳಿಸಲಾಗಿದೆ. ಆ ಒಂದು ವಯೋಮಿತಿಯನ್ನು ತಾವು ಹೊಂದಿರಬೇಕಾಗಿರುತ್ತೆ. ಹಾಗೆ ಈ ಒಂದು ನೋಟಿಫಿಕೇಶನ್ಗೆ ತಮಗೆ 10 ಹಲವಾರು ಇನ್ಫಾರ್ಮೇಶನ್ಗಳು ಇದರಲ್ಲಿ ಇದ್ದು, ತಾವು ನೋಟಿಫಿಕೇಶನ್ನ ಓದ್ಕೊಂಡ್ಬಿಟ್ಟು ಓದ್ಕೊಂಡು ಆದಮೇಲೆ ತಾವು ಒಂದು ಅಪ್ಲಿಕೇಶನ್ ಅನ್ನ ಹಾಕಿ, ಅಲ್ಲಿವರೆಗೂ ತಾವು ಅಪ್ಲಿಕೇಶನ್ ಹಾಕಬಾರದು. ಯಾಕಂದ್ರೆ ತಾವು ನೋಟಿಫಿಕೇಶನ್ ಕ್ಲಿಯರ್ ಆಗಿ ಓದ್ಕೊಂಡ್ಮೇಲೆ ತಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ತಾವು ಇದಕ್ಕೆ ಅರ್ಹರಾಗಿದ್ದೀರಾ ಅಥವಾ ಇಲ್ವಾ, ಏನು ತಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅದ್ರ ಇದರಲ್ಲಿ ಇದೆಯಾ ಅಥವಾ ತಮ್ಮ ಹತ್ರ ಈ ರೀತಿಯಾದ ಡಾಕ್ಯುಮೆಂಟ್ಸ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು. ಹಾಗಾಗಿ ತಾವು ನೋಟಿಫಿಕೇಶನ್ ಲಿಂಕನ್ನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇವೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ KPSC.com ಹೋಗಿಬಿಟ್ಟು, KPSC ಏನಿದೆಯಲ್ಲ ವೆಬ್ಸೈಟು, ಅಥವಾ KPSCRecruitment.in ಹೋಗಿಬಿಟ್ಟು ಅಲ್ಲಿ ತಮಗೆ ಈ ಒಂದು ನೋಟಿಫಿಕೇಶನ್ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ತಾವು ಓದಿಬಿಟ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನನ್ನು ಹಾಕಬೇಕಾಗಿ ವಿನಂತಿ. ಥ್ಯಾಂಕ್ ಯು.